ನಿಮ್ಮ ಬದುಕೋ ಸಾಮರ್ಥ್ಯ ಈ ತರಹದ ದಾಳಿನ ಎದುರಿಸುವ ಸಾಮರ್ಥ್ಯ ಬಹಳವಾಗಿನೇ ವರ್ಧಿಸುತ್ತೆ. ನೀವು ನೀರಿನ ಬಗ್ಗೆ ಅಪಾರ ಕಾಳಜಿ ವಹಿಸಬೇಕು, ಯಾಕಂದ್ರೆ ಅದು 72% ಇದೆ. ನೀವು ಇದನ್ನು ಮಾಡಿದರೆ ನಿಮಗೇನೇ ಆರೋಗ್ಯದ ಸಮಸ್ಯೆಗಳಿದ್ರು 6 ವಾರಗಳಲ್ಲಿ ಕನಿಷ್ಠ 50% ಮಾಯವಾಗುತ್ತೆ. ಹೆಚ್ಚಿನ ಜನ ಮಣ್ಣಿನ ಜೊತೆ ಸಂಬಂಧ ಬೆಳೆಸಿಕೊಳ್ಳೋದು ಸತ್ತ ನಂತರವೇ. ನೀವು ಬದುಕಿದ್ದಾಗ ಮಣ್ಣಿನ ಜೊತೆ ಸಂಬಂಧ ಬೆಳೆಸೋದು ಬಹಳ ಮುಖ್ಯ ನನ್ನ ಪ್ರಕಾರ. ಅದರಲ್ಲೂ ಈಗ ಈ ವೈರಸ್ ನಮ್ಮ ಸುತ್ತ ಇರುವಾಗ ನೀವು ಮಣ್ಣಿನ ಜೊತೆ ಹೇಗಾದರೂ ಸಂಬಂಧ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ನಾವು ಪೃಥ್ವಿ ಪ್ರೇಮ ಸೇವಾ ಅಂತೇವೆ, ಅಂದರೆ ಮಣ್ಣಿನ ಜೊತೆ ಪ್ರೀತಿಯಿಂದ ತೊಡಗಿಸಿಕೊಳ್ಳೋದು. ನಿಮ್ಮ ಬದುಕೋ ಸಾಮರ್ಥ್ಯ ಈ ತರಹದ ದಾಳಿಯನ್ನು ಎದುರಿಸೋ ಸಾಮರ್ಥ್ಯ ಬಹಳವಾಗಿನೇ ವರ್ಧಿಸುತ್ತೆ. ನೀವು ಬದುಕೋದಷ್ಟೇ ಸಾಕಾಗಲ್ಲ, ನೀವು ಬಲವಾಗಿ ಬದುಕೋದು ಮುಖ್ಯ. ಬಲವಾಗಿ ಅಂದರೆ ಮಾಂಸಖಂಡ ಬೆಳೆಸೋದು ಮತ್ತು ಒಬ್ಬರ ಮೇಲೆ ಪ್ರಾಬಲ್ಯ ತೋರಿಸೋದಲ್ಲ. ಬಲವಾಗಿ ಬದುಕೋದು ಅಂದರೆ ಇಲ್ಲಿ ಜೀವನ ಅದ್ಭುತವಾಗಿ ಆಗಬೇಕು. ಇದಕ್ಕೆ ನಿಮ್ಮ ಇಡೀ ದೇಹ ಇಡೀ ಭೂಮಿಯನ್ನು ತನ್ನ ವಿಸ್ತರಣೆ ಅಂತ ತಿಳಿಯಬೇಕು. ಅದು ಇರೋದೇ ಹಾಗೆ ಇದನ್ನು ನಿಮ್ಮಲ್ಲಿ ತಂದುಕೊಳ್ಳೋದು ಬಹಳ ಮುಖ್ಯ. ಈಶಾ ಯೋಗ ಕೇಂದ್ರದಲ್ಲಿರೋ ನಿಮಗೆಲ್ಲ ಒಂದು ಪ್ರಕ್ರಿಯೆ ಮಾಡಿಕೊಡ್ತೀವಿ. ಪ್ರತಿಯೊಬ್ಬರು 3 ದಿನಕ್ಕೆ ಕನಿಷ್ಠ 1 ಸಲ ನಿಮ್ಮ ಕೈ ಮತ್ತು ಕಾಲುಗಳು ಮಣ್ಣಲ್ಲಿ ಇರಬೇಕು. ಇದು ಬಹಳ ಮುಖ್ಯ. ನೀವೆಲ್ಲೇ ಇದ್ರೂ ನಿಮಗೆ ಒಂದು ಸಣ್ಣ ಗಾರ್ಡನ್ ಇದ್ರೆ ಅಥವಾ ಬೇರೆಯವರ ಗಾರ್ಡನ್ನಲ್ಲಿ ಕೆಲಸ ಮಾಡಕ್ಕೆ ವಾಲಂಟಿಯರ್ ಮಾಡಬಹುದು. ನನ್ನ ನಂಬಿ, ಅವರಿಗೆ ಪುಕ್ಕಟ್ಟೆ ದುಡಿಯೋರು ಸಿಕ್ಕುತ್ತಾರೆ, ಆದರೆ ಅವರಿಗೆ ಹೆಚ್ಚು ಸಿಗುತ್ತೆ ಅಂತ ಯೋಚಿಸಬೇಡಿ. ನೀವು ಹೆಚ್ಚು ಪಡೀತಾ ಇದ್ದೀರಿ. ಮಣ್ಣಿನ ಸಂಪರ್ಕದಿಂದ ನಿಮ್ಮಲ್ಲಿ ಅದ್ಭುತ ವ್ಯತ್ಯಾಸ ಆಗುತ್ತೆ. ನಿಮ್ಮ ಭೌತಿಕ ದೇಹ ಕಾರ್ಯನಿರ್ವಹಿಸುವ ರೀತಿಲಿ ನಿಮ್ಮ ಕೈಗಳನ್ನು ಮಣ್ಣಿನಲ್ಲಿಡಿ. ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಸ್ಥಿತಿವಂತರಾಗಿರೋರು ನೀವು ಯಾವುದೇ ಕೆಲಸ ಮಾಡೋದನ್ನು ಬೇರೆಯವರು ನೋಡಬಾರದು ಅಂದರೆ ನಿಮ್ಮ ಶ್ರೀಮಂತಿಕೆಗೆ ತಪ್ಪು ಇಮೇಜ್ ಕಲ್ಪಿಸುತ್ತೆ ಅಂದುಕೊಂಡ್ರೆ ನೀವು ಮಣ್ಣಿನ ಸ್ನಾನ ಮಾಡಬಹುದು. ಹೌದು, ಅದು ಒಂದು ದಾರಿ. ನಲವತ್ತರಿಂದ 50% ಆಹಾರನ ಹಸಿಯಾದ ರೂಪದಲ್ಲಿ ತಿನ್ನಿ, ಅಂದ್ರೆ ಅದು ಜೀವಂತವಾಗಿರ್ಬೇಕು, ಜೀವಕಣವಾಗಿರ್ಬೇಕು. ತರಕಾರಿ, ಹಣ್ಣು, ಬೀಜ ಅಥವಾ ಮೊಳಕೆ ಒಡೆದ ಕಾಳಾಗಿರಬಹುದು, ನೀವು ತಿನ್ನೋದ್ರ 40-50% ಅಷ್ಟಾದ್ರೂ ಜೀವಂತವಾಗಿರ್ಬೇಕು. ಸತ್ತಾಹಾರ ತಿಂದು ಬದುಕಿರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಈಗ ನೀವು ಸತ್ತಿದ್ದನ್ನು ಜೀವಂತವಾಗಿಸ್ಬೇಕು. ನೀವು ಆಹಾರವನ್ನು ಬೇಯಿಸ್ತೀರಾ? ಜೀರ್ಣಕ್ರಿಯೆಗೆ ಬೇಕಾದ ಎಲ್ಲಾ ಅಂಶಗಳು ಶರೀರದಲ್ಲಿ ಮಾತ್ರ ಇಲ್ಲ, ಆಹಾರ ಕೂಡ ಈ ಎನ್ಝೈಮ್ ಕಿಣ್ವಗಳನ್ನು ತರುತ್ತೆ. ನೀವು ಆಹಾರವನ್ನು ಬೇಯಿಸಿದಾಗ ಈ ಎನ್ಝೈಮ್ಗಳನ್ನು ಬಹುಮಟ್ಟಿಗೆ ನಾಶ ಮಾಡ್ತೀರಾ. ಈ ಎನ್ಝೈಮ್ಗಳಿಲ್ಲದೆ ತಿಂದಾಗ ನಾಶವಾದ ಈ ಅಂಶವನ್ನು ಮತ್ತೆ ನಿರ್ಮಿಸೋಕೆ ದೇಹ ಹೆಣಗಾಡುತ್ತೆ, ಆಮೇಲಷ್ಟೇ ಅದು ಜೀರ್ಣ ಮಾಡ್ಕೋಬಹುದು. ಸಾಮಾನ್ಯವಾಗಿ ಊಟ ಮಾಡಿದ 1.5 ಗಂಟೆವರೆಗೆ ದೇಹ ಮಂಕಾಗುತ್ತೆ, ಆಮೇಲೆ ನಿಧಾನವಾಗಿ ಪುನಶ್ಚೇತನಗೊಳ್ಳುತ್ತೆ. ಗಮನಿಸಿದ್ದೀರಾ? ಆಹಾರ ತಿನ್ನೋದು ಶಕ್ತಿಗೋಸ್ಕರ, ಆದರೆ ಆಹಾರವನ್ನು ಹೇಗೆ ಮಾಡ್ತಿದ್ದೀವಿ ಅಂದರೆ ಮೊದಲ 1.5 ಗಂಟೆ ಅದು ಶಕ್ತಿ ಹೀರಿಕೊಳ್ಳುತ್ತೆ, ಆಮೇಲಷ್ಟೇ ಸಹಜ ಸ್ಥಿತಿಗೆ ಬರುತ್ತೆ. ಆದರೆ ನಿಮ್ಮ ಜೀರ್ಣಕ್ರಿಯೆ ಎಷ್ಟೇ ಚೆನ್ನಾಗಿದ್ದರೂ ಬೇಯಿಸಿ ನಾಶ ಮಾಡಿದ ಆ ಎಲ್ಲ ಎನ್ಝೈಮ್ಗಳನ್ನು ನಮಗೆ ಮತ್ತೆ ಪುನರ್ನಿರ್ಮಿಸಿಕೊಳ್ಳಕ್ಕಾಗಲ್ಲ, ಅದು ಭಾಗಶಃ ಮಾತ್ರ ಸಾಧ್ಯ. ಒಂದು ಸರಳವಾದ ವಿಷಯ ಅಂದರೆ ಸ್ನಾನ ಮಾಡೋದು. ಮಲಗೋ ಮುಂಚೆ ಯಾವಾಗಲೂ ಸ್ನಾನ ಮಾಡೋದು ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತೆ. ಅಮೆರಿಕದ ಹವೆಯಲ್ಲಿ ತಣ್ಣೀರು ಸ್ನಾನ ಕಷ್ಟ ಆಗಬಹುದು, ಅದಕ್ಕೆ ಉಗುರು ಬೆಚ್ಚಿಗಿನ ನೀರಲ್ಲಿ ಸ್ನಾನ ಮಾಡಿ. ರಾತ್ರಿ ಹೊತ್ತಿನಲ್ಲಿ ಬಿಸಿನೀರು ಸ್ನಾನ ಬೇಡ, ಉಗುರು ಬೆಚ್ಚಿಗಿನ ನೀರು, ಅದು ನಿಮ್ಮನ್ನು ಚುರುಕುಗೊಳಿಸುತ್ತೆ.
ಹಾಗಾಗಿ ಓ ನನಗೆ ನಿದ್ದೆ ಬರಲ್ಲ ಅಂದ್ಕೋತೀರ, ಪರವಾಗಿಲ್ಲ. ನೀವು ಕಾಲ್ ಗಂಟೆ ಅರ್ಧ ಗಂಟೆ ತಡವಾಗಿ ಮಲಗಿದ್ರು ಚೆನ್ನಾಗಿ ಮಲಗುತ್ತೀರ, ಯಾಕಂದ್ರೆ ಅದು ಕೆಲವು ವಿಷಯಗಳನ್ನು ತೆಗೆದುಹಾಕುತ್ತೆ. ನೀವು ಸ್ನಾನ ಮಾಡಿದಾಗ ನೀವು ಸ್ವಚ್ಛ ಮಾಡ್ತಿರೋದು ಚರ್ಮದ ಕೊಳೆ ಮಾತ್ರ ಅಲ್ಲ, ನೀವು ಗಮನಿಸಿದ್ದೀರಾ? ನಿಮಗೆ ತುಂಬಾ ಒತ್ತಡ ಅಂತ ಅನಿಸಿದಾಗ ಸ್ನಾನ ಮಾಡಿ ಹೊರಗೆ ಬಂದಾಗ ಮೈ ಮೇಲೆ ಇದ್ದ ಭಾರ ಇಳಿದಿದೆ ಅನ್ಸಲ್ವಾ? ಇದನ್ನ ಗಮನಿಸಿಲ್ವಾ? ಹಾಗಾಗಿ ಇದು ಬರೀ ಮೈ ಕೊಳೆ ತೊಳೆಯೋದ್ರ ಬಗ್ಗೆ ಅಲ್ಲ, ನೀರು ಮೈ ಮೇಲೆ ಹರ್ಕೊಂಡು ಹೋದಾಗ ಇನ್ನೂ ಏನೇನೋ ಆಗುತ್ತೆ. ಸ್ನಾನ ಬಹಳ ಪ್ರಾಥಮಿಕ ಮಟ್ಟದ ಭೂತಿ ಶುದ್ಧಿ, ಯಾಕಂದ್ರೆ ನಿಮ್ಮ ದೇಹದ 70%ಗೂ ಹೆಚ್ಚು ನೀರು. ಮೈ ಮೇಲೆ ನೀರು ಹಾಕಿದಾಗ ಚರ್ಮವನ್ನು ಸ್ವಚ್ಛಗೊಳಿಸುವುದನ್ನು ಮೀರಿದ ಶುದ್ಧೀಕರಣವಾಗುತ್ತೆ. ನೀವು ನೀರಿನ ಬಗ್ಗೆ ಅಪಾರ ಕಾಳಜಿ ವಹಿಸಬೇಕು, ಯಾಕಂದ್ರೆ 72% ಅಷ್ಟಿದೆ. ಅದಲ್ಲದೆ ಅದಕ್ಕೆ ಅಗಾಧ ಜ್ಞಾಪಕ ಶಕ್ತಿ ಇದೆ. ನಾನು ಇದರ ಮುಚ್ಚಳ ತೆಗೆದ್ರೆ ಅಥವಾ ಮುಚ್ಚಳ ತೆಗೆದೇನು, ನಾನು ನೀರಿಗೆ ಏನಾದರೂ ಹೇಳಿದರೆ ಅದು ನೆನಪಿಟ್ಟುಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ತುಂಬಾ ಪ್ರಯೋಗಗಳು ನಡೆದಿವೆ. ನೀವು ನೀರು ಸರಬರಾಜು ಕೇಂದ್ರದಿಂದ ನೀರನ್ನು ನಿಮ್ಮ ಮನೆಗೆ ಪಂಪ್ ಮಾಡ್ತೀರಾ, ಅದು 50 ಬೆಂಡ್ಗಳ ಮೂಲಕ ಹೋಯ್ತು ಅಂದುಕೊಳ್ಳೋಣ. ಬಲವಂತವಾಗಿ ಪಂಪ್ ಆಗಿರುತ್ತೆ, ಒತ್ತಡದಲ್ಲಿ ಸಾಮಾನ್ಯವಾಗಿ ಮಾಡೋ ತರಹ. ನೀವಿರೋದು ಅಪಾರ್ಟ್ಮೆಂಟ್ನ 12ನೇ ಮಹಡಿಲಿ, ಇನ್ನೂ ಒತ್ತಡ ಹಾಕಿ ಮೇಲೆ ಕಳಿಸಬೇಕು. ಈಗ ಹೇಳ್ತಿದ್ದಾರೆ 50 ಬೆಂಡ್ಗಳ ಮೂಲಕ ಹಾದು ಹೋದ್ರೆ ನೀರಿನ 60% ವಿಷಯುಕ್ತವಾಗುತ್ತೆ ಅಂತ. ನಲ್ಲಿನಲ್ಲಿ ಬಂದ ಕೂಡಲೇ ನೀವು ಅದನ್ನು ಕುಡಿದ್ರೆ ಅದು ನಿಮ್ಮ ಜೀವ ವ್ಯವಸ್ಥೆಯಲ್ಲಿ ವಿಷದ ತರಹ ಕೆಲಸ ಮಾಡುತ್ತೆ. ನೀರನ್ನು ಸ್ವಲ್ಪ ಹೊತ್ತು ಹಿಡಿದಿಟ್ಟರೆ ಅದು ತನ್ನಿಂತಾನೇ ಸರಿ ಹೋಗುತ್ತೆ, ಯಾಕಂದ್ರೆ ಅದು ರಾಸಾಯನಿಕ ವಿಷ ಅಲ್ಲ, ಅದು ಅಣುಗಳ ಹಂತದ್ದು. ಅಣುಗಳಲ್ಲಿ ಏನೋ ಬದಲಾಗ್ತಿದೆ, ರಾಸಾಯನಿಕ ಬದಲಾವಣೆ ಆಗ್ತಿಲ್ಲ. ಇದಕ್ಕಾಗಿ ಹಳೆ ಕಾಲದಲ್ಲಿ ಅಜ್ಜಿ ಎಂದರು ಹೇಳುತ್ತಿದ್ದು, ನೀರನ್ನ ಯಾವಾಗಲೂ ತಂದು ರಾತ್ರಿ ಪೂರ್ತಿ ಮನೆಯಲ್ಲಿ ಇಡಿ, ಸ್ವಚ್ಛವಾಗಿರೋ ಪಾತ್ರೆಯಲ್ಲಿ ಇಟ್ಟು ವಿಭೂತಿ ಕುಂಕುಮ ಹಚ್ಚಿ ಅದರ ಮೇಲೊಂದು ಹೂವಿಡಿ ಅಲ್ವಾ. ಸಾಂಪ್ರದಾಯಿಕ ಮನೆಗಳಲ್ಲಿ ಮಾರನೇ ದಿನ ಬೆಳಿಗ್ಗೆನೆ ಅದನ್ನು ಕುಡಿತಿದ್ದು, ಮನೆಯೊಳಗೆ ತಂದ ಕೂಡಲೇ ಅದನ್ನು ಕುಡಿತಿರ್ಲಿಲ್ಲ, ಯಾಕಂದ್ರೆ ಅದರಲ್ಲಿ ಎಲ್ಲಾ ತರಹದ ನೆನಪುಗಳಿರುತ್ತವೆ. ತುಂಬಾ ಸಂಪ್ರದಾಯಸ್ಥರ ಮನೆಯಲ್ಲಿ ಪ್ರತಿದಿನ ನೀರಿನ ಮಡಿಕೆಗೆ ಪೂಜೆಯನ್ನು ಮಾಡ್ತಾರೆ. ಹೌದು, ನೀರು ಬಂದ ಕೂಡಲೇ ಕುಡಿಬಾರದು, ಅದನ್ನು ಹಿಡಿದಿಟ್ಟು ಅದು ತಾನು ಶೇಖರಿಸಿರೋ ಅಸಂಬದ್ಧನೆಲ್ಲ ಕಳ್ಕೊಳ್ಳುವಷ್ಟು ಸಮಯ ಕೊಡಿ, ಆಗದು ನೀವು ಕುಡಿಯೋದಕ್ಕೆ ಸೂಕ್ತವಾಗುತ್ತೆ. ನೀರಿನ ಬಗ್ಗೆ ಕಾಳಜಿ ವಹಿಸಬೇಕು, ಯಾಕಂದ್ರೆ 72% ಫಸ್ಟ್ ಕ್ಲಾಸ್ ಅಲ್ವಾ, ಪಾಸಿಂಗ್ ಮಾರ್ಕ್ಸ್ಗಿಂತ ಜಾಸ್ತಿ. ಖಾಲಿ ಹೊಟ್ಟೆ ಮತ್ತು ಹಸಿವು ಎರಡು ಬೇರೆ ಬೇರೆ ವಿಷಯಗಳು. ಹಸಿವು ಅಂದ್ರೆ ನಿಮ್ಮ ಶಕ್ತಿ ಕುಂದುತ್ತಾ ಹೋಗುತ್ತೆ, ಆದರೆ ಖಾಲಿ ಹೊಟ್ಟೆ ಒಳ್ಳೆಯದು. ಯೋಗ ವಿಜ್ಞಾನದಲ್ಲಿ ಇವತ್ತು ಆಧುನಿಕ ವಿಜ್ಞಾನನೂ ಹೀಗೆ ಹೇಳ್ತಿದೆ, ಆದರೆ ನಮಗೆ ಅನುಭವಾತ್ಮಕವಾಗಿ ಗೊತ್ತಿರೋದನ್ನ ಕಂಡುಹಿಡಿಯೋಕೆ ನೀವು ಕೋಟಿ ಖರ್ಚು ಮಾಡ್ತೀರಾ, ಯಾಕಂದ್ರೆ ಸಂಶೋಧನೆ ಅಂದರೆ ಕೋಟಿಗಟ್ಟಲೆ ಖರ್ಚು. ಹಾಗೆ ಇದೆ ಸ್ಥಿತಿ. ನಿಮ್ಮ ದೇಹ ಮತ್ತು ಮೆದುಳು ಅತ್ಯುತ್ತಮವಾಗಿ ಕೆಲಸ ಮಾಡೋದು ನಿಮ್ಮ ಹೊಟ್ಟೆ ಖಾಲಿಯಾಗಿದ್ದಾಗ ಮಾತ್ರ. ಅದರಿಂದ ನಾವು ಹೇಗೆ ತಿಂತೀವಂದ್ರೆ, ನಾವೆಷ್ಟೇ ತಿಂದ್ರು 2-2.5 ಗಂಟೆಯೊಳಗೆ ಹೊಟ್ಟೆ ಖಾಲಿಯಾಗೋದನ್ನು ಖಚಿತಪಡಿಸ್ಕೋತೀವಿ. ನಾವು ಯಾವಾಗಲೂ ಖಾಲಿ ಹೊಟ್ಟೆನಲ್ಲೇ ಮಲಗುತ್ತೀವಿ. ಜನರಿಗೆ ಹಾಗಿದ್ರೆ ನಿದ್ದೆ ಬರಲ್ಲ ಅನ್ಸುತ್ತೆ, ಬರುತ್ತೆ. ಹಾಗಾಗಿ ಯೋಗದಲ್ಲಿ ಕನಿಷ್ಠ 8 ಗಂಟೆ ಅಂತರ ಶಿಫಾರಸು ಮಾಡ್ತಾರೆ. 2 ಊಟಗಳ ನಡುವೆ 8 ಗಂಟೆ ಇರಬೇಕು. ನೀವಿದನ್ನು ಮಾಡಿದರೆ ನಿಮಗೇನೇ ಆರೋಗ್ಯದ ಸಮಸ್ಯೆಗಳಿದ್ರೂ 6 ವಾರಗಳಲ್ಲಿ ಕನಿಷ್ಠ 50% ಮಾಯವಾಗುತ್ತೆ.